ಇದು ಹೆಸರಿಗೆ ಮಾತ್ರ 24 ಗಂಟೆ ಸೇವೆ ಮಾಡುವ ಸರ್ಕಾರಿ ಆಸ್ಪತ್ರೆ ಇಲ್ಲಿ ದುಡ್ಡಿಲ್ಲದಿದ್ದರೆ ಒಂದು ಹುಲ್ಲು ಕಡಿಯು ಸಹ ಅಲಗಾಡುವುದಿಲ್ಲ ನೀವು ಅವರ ಕೈ ಬಿಸಿ ಮಾಡಿಲ್ಲಂದ್ರೆ ನಿಮ್ಮ ಕೆಲಸ ನಡೆಯೋದೇ ಇಲ್ಲ ಯಾವುದಪ್ಪ ಅಂತೀರಾ ಇದುವೇ ಕೋಲಾರ ಜಿಲ್ಲೆ ಶ್ರೀ ನರಸಿಂಹರಾಜು ಜಿಲ್ಲಾ ಆಸ್ಪತ್ರೆ ಅಲ್ಲಿ ಕೆಲಸ ಮಾಡುವ ಕೆಲ ಸ್ಟಾಫ್ ನರ್ಸ್ ಗಳಾಗಲಿ ಕೆಲ ಡಿ ಗ್ರೂಪ್ ಗಳಾಗಲಿ ಪಡೆಯುವ ವಸೂಲಿ ಹಣದಿಂದ ಜಿಲ್ಲಾ ಆಸ್ಪತ್ರೆ ಕೆಟ್ಟ ಹೆಸರು ಇದು ಸರ್ಕಾರಿ ಆಸ್ಪತ್ರೆ ನಿಮ್ಮ ಆಸ್ಪತ್ರೆ ಲಂಚಾವತಾರದ ಭಾಗ 1 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚಿತಾ ನಾಗರಾಜ್ ಕವನ ಮಂಜುನಾಥ್ ನಾ ಸಿಸ್ಟರ್ ಇದೆ 100 ಕೊನ್ನ ಗಂಟೆ ಇರಕೋದಿಲ್ಲ ಕೇಡಿ ಮುಂದೆ 50 ಗಂಟೆ ಕೊನ್ನ ಒಪ್ಪದೇ ಇಲ್ಲ नार्मल ऊट के डॉक्टर के अली ಪ್ರತಿದಿನ ಸಾವಿರಾರು ಬಡ ಕುಟುಂಬಗಳಿಂದ ಒಂದಲ್ಲ ಒಂದು ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುವುದು ಸಾಮಾನ್ಯ ಕಾರಣ ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿನ ದೇವಸ್ಥಾನ ಇದ್ದ ಹಾಗೆ ಆದರೆ ಈ ಆಸ್ಪತ್ರೆಯಲ್ಲಿ ಕೆಲವು ಸ್ಪಾಟ್ ನರ್ಸ್ಗಳಿಂದ ದೀರ್ಘ ಹಾಗೂ ಡಿ ಗ್ರೂಪ್ ನೌಕರರಿಂದ ಹಣ ಪೀಕುವ ಕೆಲಸ ನಡೆಯುತ್ತಿದೆ ಅದೇನಪ್ಪಾ ಅಂತೀರಾ ಖಾಸಗಿ ಆಸ್ಪತ್ರೆಗಳಿಗೆ ಒಡೆದು ಒಡೆಯುವಂತಹ ಉತ್ತಮ ಉಪಕರಣಗಳು ಇದ್ದು ಸರ್ಕಾರದ ಹಲವಾರು ಯೋಜನೆಗಳು ಉಚಿತವಾಗಿದ್ದು ನಾಮಫಲಕಗಳ ಮೇಲೆ ಮಾತ್ರ ಅಂದುಕೊಳ್ಳಬಹುದು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಸಿಸ್ಟರ್ ಇದೆ 100 ಕೊನ್ನ ಅಂತ ಹೇಳ್ತಿಲ್ಲ ನಾರ್ಮಲ್ ಊಟಕ್ಕೆ ಡಾಕ್ಟರ್ ಕೆ ಅಲ್ಲಿ ಸರ್ ಇಲ್ಲಿನ ಕೆಲ ಸಿಬ್ಬಂದಿಗಳು ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಬೆಲೆ ಕಟ್ಟುವ ಇಲ್ಲಿನ ಸಿಬ್ಬಂದಿಗಳು ಸಾವು ನೋವಿನ ಮಧ್ಯೆ ನರಳಾಡುವ ಜೀವಗಳಿಗೆ ಸರ್ಕಾರದ ಉಚಿತ ಸೇವೆ ಸಲ್ಲಿಸದೆ ಪ್ರತಿಯೊಂದಕ್ಕೂ ದುಡ್ಡು 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 ಅಂತ ಬೆಲೆ ಕಟ್ಟು ನಾಚಿಕೆಗೇಡಿನ ಸಂಗಾತಿ ಇದು ಯಾವುದೇ ಮುಲಾಜಿಲ್ಲದೆ ಹಣ ಪೀಕುವ ರಾಕ್ಷಸ ವಂಶದವರು ಆಸ್ಪತ್ರೆಯಲ್ಲಿ ಹೆರಿಗೆಗೆಂದು ಬರುವ ಗರ್ಭಿಣಿಯರ ಬಳಿ ಹಾಗೂ ಅವರ ಜೊತೆ ಇರುವವರ ಬಳಿ ಕನಿಷ್ಠ 1000 ರೂಪಾಯಿಗಳಿಂದ 20,000 ರೂಪಾಯಿಗಳವರೆಗೆ ಹಣ ಪಡೆಯುವುದು ಅಲ್ಲಿನ ಕೆಲ ಸಾರ್ವಜನಿಕರು ತಿಳಿಸಿದ್ದಾರೆ ಅದರ ಒಂದು ಸಣ್ಣ ಜಲಕ್ಕಿಲ್ಲಿದೆ ನೋಡಿ ಕಮ್ಮಿ ಮನುಷ್ಯ ನೋಡಿದ ತಕ್ಷಣ ಎಲ್ಲೋ ಕೂತ್ಕೊಳ್ತಾರೆ ಆ ತರ ನೋಡಿ ಅವ್ರು ಯಾವ ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಕೇಳ್ತಾರೆ ಅವ್ರಿಗೆ ಗೊತ್ತಾಗೋಗುತ್ತೆ ಇವ್ರು ಈ ತರ ಪೀಡಿಸಿದ್ರು ಇವ್ರು ಹಿಂಗೆ ಕೊಡ್ತಾರೆ ಏನ್ ಮಾಡ್ಬೇಕು ಇವ್ರ ಗಾಡಿನ ತಿಳ್ಕೊಂಡೋದ್ರೆ ಏನ್ ಕೊಡ್ತಾರೆ ಅವ್ರ ಐಡಿಯಾ ಒಳ್ಳೆ ಐಡಿಯಾ ಬಂದ್ಬಿಟ್ಟು ನಮ್ಮ ಇಷ್ಟ ನಮ್ಮ ಖರ್ಚ ಮತ್ತೆ ನಮ್ಮ ಇಷ್ಟ 5000
ನಾರ್ಮಲ್ ಊಟ ಹಾಕಿ ಡಾಕ್ಟರ್ಗೆ ಅಲ್ಲಿ ಹೆಚ್ಚಾರ. ಬೇರೆ ಇಲ್ಲ ಬೇರೆ ಗೊತ್ತಿಲ್ಲ ಏನೇನು ಇಷ್ಟ ಚೆನ್ನಾಗಿದೆ. మనం తెచ్చేవి ఉంటాయి కదా మన వాళ్ళకి ఇందో షుగర్ కాకపోయాము మన వేలు పెద్ద తెచ్చానే రెండు వేలు అయినా వీటికి తెచ్చిన దాని కదా 1000 రూపాయలు వచ్చా మన అర్జెంట్ సంతానం చేస్తున్నారు ఏం చూడలేదు కాకపోయింది ఇదాకా వచ్చినట్టు ఇంకా బిజినెస్ షుగర్ కాకపోయింది అవన్నీ ఇంజక్షన్లు టానిక్లు అన్నీ తెచ్చి చేతులకి అంత 3000 4000 డాక్టర్ కదా డాక్టర్ తగొందా నర్సెస్ తగొండ్రు రాత్రి హౌదా ఐచ్ ఒబ్బరే ఒబ్బరిగే ಎಷ್ಟಾಗುತ್ತೆ ಮೆಡಿಸನ್ ರಾತ್ರಿ ಅಲ್ಲ ನೆನ್ನೆ ಬಂದಿತ್ತು ಇನ್ನೂ 5 ದಿವಸ ಒಂದು ಸಿಕ್ಕೆ 15,000 ನಿಮ್ದೇನು ಹೌದಾ ಡಾಕ್ಟರ್ ನರ್ಸ್ ನೋಡೋ ಇಂಜೆಕ್ಷನ್ ಹಾಕೊಳ್ಳೋದು ಇಲ್ಲಿ ನರ್ಸಿದಾರ ಆಪರೇಷನ್ ಮಾಡೋದಕ್ಕೆ ಎಷ್ಟಾಗುತ್ತಾರೆ ಡೆಲಿವರಿ ಮಾಡೋದಕ್ಕೆ ಎಷ್ಟು ಕೊಡಬೇಕು 20,000 ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ ಅಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ ಇದು ಫ್ರೀ ಫ್ರೀ ಅಂತ ಹೇಳ್ತಾರಲ್ವಾ ನೋಡಿರಲ್ಲ ವೀಕ್ಷಕರೇ, ಕೋಲಾರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ. ಯಾರ್ಯಾರು ಎಷ್ಟೆಷ್ಟು ಲಂಚ ಪಡೆಯುತ್ತಾರೆ ಅಂತ ಸಣ್ಣ ಮಾಹಿತಿ. ಇದು ಬರೀ ಭಾಗ 1ರ ಸಾರಾಂಶ. ಮುಂದಿನ ವಾರ ಭಾಗ 2ರಲ್ಲಿ ಯಾವ್ಯಾವ ಡಾಕ್ಟರ್ಗಳು, ಯಾವ್ಯಾವ ನರ್ಸ್ಗಳು ಹಾಗೂ ಯಾವ್ಯಾವ ಡಿ ಗ್ರೂಪ್ ನೌಕರರು ಎಷ್ಟೆಷ್ಟೆಲ್ಲ ಲಂಚ ಪಡೆಯುತ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿ ನಿಮ್ಮ ನೆಚ್ಚಿನ ಇಂದು ನ್ಯೂಸ್ ತಿಳಿಸುತ್ತದೆ. ಅಲ್ಲಿಯವರೆಗೂ ತಪ್ಪದೇ ನೋಡ್ತಾ ಇದೆ ಇದು ಇಂದು ನ್ಯೂಸ್. ಸುದ್ದಿ ಅಂದರೆ ಸೇವೆ. ನಾನು ಕವನ ಮಂಜುನಾಥ್. ನಾನು ಅರ್ಚಿತಾ ನಾಗರಾಜ್.